ಹಾಯ್, ಹಲೋ, ನಾನು ಎಂಜಲಲಿತಾ. ನಮ್ಮನೆಯಲ್ಲಿ ನಾನು ಕೃಷ್ಣಾಷ್ಟಮಿ ದಿನ ಎಲ್ಲರಿಗೂ ಶುಭವಾಗಲಿ, ನಿಮಗೂ ನಿಮಗೂ ಮತ್ತು ನಮ್ಮ ಕುಟುಂಬದವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ವಿಡಿಯೋ ನೋಡ್ತಾ ಇರೋರ್ಗು ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿ. ಎಂಜಲಲಿತಾ, ನಾನು ಯಾವ ಥರ ಹಬ್ಬ ಮಾಡ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಏನಿದ್ದರೆ ಮನೆಯಲ್ಲಿ ಅದನ್ನೇ ಇಟ್ಟು ಅಲಂಕಾರ ಮಾಡ್ಕೊತೀನಿ ನೋಡಿ. ಈ ಥರ ನೋಡಿದ್ದೀರಾ ನಮ್ಮ ವಿಡಿಯೋಗಳೆಲ್ಲನೂ, ಇದೇ ಥರನೇ ನಾನು ಏನಿದ್ದರೆ ನಮ್ಮ ಗಿಡಗಳಲ್ಲಿ ನಮ್ಮ ಮನೆಯಲ್ಲಿರುವಂಥ ಗೊಂಬೆಗಳನ್ನಿಟ್ಟು ನಾನು ಪೂಜೆ ಮಾಡಿಬಿಟ್ಟು, ನಾವು ಪ್ರತಿಯೊಬ್ಬರು ಹಿಂದೂಗಳ ಮನೆಯಲ್ಲೂ ಭಗವದ್ಗೀತ ಬುಕ್ ಇಟ್ಕೋಬೇಕು ನೋಡಿ. ಈ ಥರ ಭಗವದ್ಗೀತೆ ಇಟ್ಕೊಂಡು ಅದು ಆದರೆ ಓದಿ, ಇಲ್ಲಾಂದರೆ ಪೂಜೆ ಆದರೂ ಮಾಡ್ಕೋಬೇಕು ನೋಡಿ. ಪ್ರತಿಯೊಬ್ಬರು ನಾವು ಏನೇ ಒಂದು ತೊಂದರೆಗೊಳಗಾದ್ರೂ ಅಕಸ್ಮಾತಾಗಿ ಎಲ್ಲ ಕೃಷ್ಣ ಅರ್ಪಣ ಮಸ್ತು ಅಂತಂದರೆ ಎಲ್ಲ ದೇವರೇ ನೋಡ್ಕೊತಾರಂತೆ. ಅದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಕೃಷ್ಣನ ಗೊಂಬೆ ಒಂದು ವಿಗ್ರಹ ಒಂದು ಇಟ್ಕೋಬೇಕು ನೋಡಿ. ಈ ಥರ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ, ಮನೆಗೂ ಒಂದು ಕಳೆ ಬರುತ್ತೆ. ಈ ಥರ ಇರಬೇಕು ನೋಡಿ. ಈ ಥರ ಯಾರ ಮನೆಯಲ್ಲಿ ರಾಧಾಕೃಷ್ಣೆ ಕೃಷ್ಣ ಇರ್ತಾರೋ ಅವ್ರ ಮನೆಯಲ್ಲಿ ದಾಂಪತ್ಯದಲ್ಲಿ ಕಲಹಗಳಿರಲ್ವಂತೆ ನೋಡಿ. ಅವರು ತುಂಬ ಅನೂನ್ಯವಾಗಿರ್ತಾರೆ ಅಂತಾರೆ. ಅದಕ್ಕೆ ನಾನು ಅವಾಗಿಂದ ನಾನು ಇಲ್ಲಿ ತಗೊಂಬಂದು ಇಟ್ಕೊಂಡಿದ್ದೀನಿ. ನಮ್ಮನೇಲಿ ಮೊದಲಿಂದಲೂ ಗೊಂಬೆಗಳಿಡೋದ್ರಿಂದ ನಮ್ಮನೇಲಿ ಕೃಷ್ಣ ಗೊಂಬೆಗಳು ಜಾಸ್ತಿ ಇರ್ತವೆ ಮನೆಯಲ್ಲಿ. ಹಂಗಾಗಿ ನಾನು ಈ ದೊಡ್ಡ ಗೊಂಬೆ ಬೇಕು ಅಂತಂದ್ಬಿಟ್ಟು ಇಲ್ಲಿ ತಗೊಂಬಂದು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ನೀವು ಎಲ್ಲಾದರೂ ಸಿಕ್ಕಿದ್ರೂ ಈ ಥರ ತಗೊಂಬಂದು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ನಾನು ಪೂಜೆಗೆ ತುಳಸಿ ಮತ್ತು ಬಿಲ್ವಪತ್ರೆಯನ್ನು ಉಪಯೋಗಿಸ್ಕೊಂಡಿದ್ದೀನಿ. ದೇವರಿಗೆ ಈ ಸ್ವೀಟುಗಳು ಉಂಡೆಗಳು ಎಲ್ಲ ತುಂಬ ಇಷ್ಟ ಅನ್ನಂತೆ ಕೃಷ್ಣನಿಗೆ. ಅದಕ್ಕೆ ಈ ಥರದ ಪದಾರ್ಥಗಳೇ ಜಾಸ್ತಿ ನಾವು ನೈವೇದ್ಯಕ್ಕೆ ಇಡಬೇಕು ನೋಡಿ. ಮುಖ್ಯವಾಗಿ ಅವಲಕ್ಕಿ ಇಡಬೇಕು ನೋಡಿ. ಅವಲಕ್ಕಿ ಯಾರ ಮನೆಯಲ್ಲಿ ಶುಕ್ರವಾರ ಶನಿವಾರ ತಪ್ಪದಿರ ಟಿಫನ್ಗೆ ಮಾಡ್ಕೋಬೇಕು ನೋಡಿ. ಪ್ರತಿಯೊಬ್ಬರ ಮನೆಯಲ್ಲೂ ಅವಲಕ್ಕಿ ವಾರದಲ್ಲಿ ಎರಡು ದಿನ ಮಾಡಲೇಬೇಕು ನೋಡಿ. ತುಂಬ ಮನೆಗೆ ಒಳ್ಳೆಯದಾಗುತ್ತೆ, ಅಭಿವೃದ್ಧಿಯಾಗುತ್ತೆ. ಈ ಥರ ನಾವು ಪೂಜೆ ಮಾಡ್ಕೊಳ್ಳೋದ್ರಿಂದ ನಮಗೆ ಕಷ್ಟಗಳು ಬೇಗ ದೂರ ಆಗಿ ಒಳ್ಳೆಯ ದಿನಗಳು ಬರುತ್ತೆ. ಆದ್ದರಿಂದ ನಮ್ಮ ಮನೆಯಲ್ಲಿ ನಾವು ಏನಿದ್ರೆ ಅದರಲ್ಲಿ ತೃಪ್ತಿಯಾಗಿ ಪೂಜೆ ಮಾಡ್ಕೋಬೇಕು ನೋಡಿ. ನಿಧಾನಕ್ಕೆ ನಿಮ್ಗೆ ತೋರಿಸ್ತೀನಿ ನೋಡಿ. ಉಯ್ಯಾಲೆಯಲ್ಲಿ ಚಿಕ್ಕ ಕೃಷ್ಣ ಬೆಣ್ಣೆ ತಿಂದ್ಕೊಂಡು ಕೂತ್ಕೊಂಡಿರೋ ಥರ ಇನ್ನೊಬ್ಬ ಕೃಷ್ಣ ಕೂತ್ಕೊಂಡಿರೋ ಥರ ಮರದ ಕೆಳಗಡೆ ನೋಡಿ, ಮರದ ಕೆಳಗಡೆ ಕೂತ್ಕೊಂಡಿದ್ದಂಗೆ ದೇವರು. ಈ ಥರ ಅಲಂಕಾರ ಮಾಡ್ಕೊಂಡಿದ್ದೀನಿ. ಒಂದು ಅಲಂಕಾರ ಮಾಡ್ಕೊಳ್ಳೋದ್ರಲ್ಲಿನೂ ನಮಗೆ ಒಂಥರ ಸಂತೋಷ ಸಿಗುತ್ತೆ ನೋಡಿ. ನಾನು ಯಾವಾಗ್ಲೂ ಅಷ್ಟೇ, ಯಾವಾಗ್ಲೂ ಒಂದು ಹಬ್ಬ ಆಗಲಿ ಹರಿದಿನ ಆಗಲಿ ಒಂಥರ ಈ ಥರ ಮಾಡ್ಕೊಳ್ಳೋದು ನನಗೆ ಅಭ್ಯಾಸ ನೋಡಿ. ಮೊದಲಿಂದಲೂ ಗೊಂಬೆಗಳಿಡೋವಾಗಲಿ, ಲಕ್ಷ್ಮೀನ ಕೂರಿಸೋವಾಗಲಿ, ಈ ಥರ ಹಬ್ಬಗಳಲ್ಲಿ ನನಗೆ ಈ ಥರ ಡೆಕೋರೇಷನ್ ಮಾಡಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದು ಒಂದು ಅಭ್ಯಾಸ ನೋಡಿ. ಅದು ಮಾಡ್ಕೊಳ್ಳೋದ್ರಿಂದ ಬೇರೆ ಕಡೆ ಎಲ್ಲ ನಮಗೆ ಬೇರೆ ಗಮನ ಎಲ್ಲ ಹೋಗಲ್ಲ ನೋಡಿ. ಬರೀ ಅದ್ರ ಕಡೆಯೇ ಗಮನ ಇರುತ್ತೆ ನಮ್ಗೆ, ಏನು ಮಾಡ್ಕೋಬೇಕು, ಹೆಂಗೆ ಇಟ್ಕೋಬೇಕು ಅನ್ನೋದು ಮನೆಯಲ್ಲಿ ಎಲ್ಲನೂ. ಈ ಥರ ಗಿಡಗಳು ನಮ್ಮನೇಲಿ ಪಾಟ್ ಇತ್ತು, ಅದರಲ್ಲೇ ಒಂದು ಡೆಕೋರೇಷನ್ ಮಾಡಿದ್ದೀನಿ ನೋಡಿ, ಲೈಟ್ ಹಾಕಿಬಿಟ್ಟು. ಈ ಥರ ಆರ್ತಿ ದೀಪಗಳು ಎರಡು, ಕುಂಕುಮಾರ್ಚನೆ ಈ ಥರ ಮಾಡ್ಕೋಬೇಕು ನೋಡಿ. ಇದು ನಮ್ಮ ಗಿಡದಲ್ಲೇ ಬಿಟ್ಟಿರೋವಂಥ ಚಪ್ಪೆಕಾಯಿಗಳು ನೋಡಿ, ಇವೆಲ್ಲನೂ ಇವಿಲ್ಲ. ಇದು ಬಿಲ್ವಪತ್ರೆ, ತುಳಸಿ, ಮರ್ಗ, ಪನ್ನೀರು ದೇವರಿಗೆ, ಕಮ್ಮಗೆಗ್ರಿ. ಇದು ತುಂಬಾ ಶ್ರೇಷ್ಠ ನೋಡಿ ದೇವರಿಗೆ, ಕೃಷ್ಣನಿಗಾಗಲಿ, ವೆಂಕಟೇಶ್ವರ ಸ್ವಾಮಿಗಾಗಲಿ, ಈಶ್ವರಗಾಗಲಿ. ಈಶ್ವರನಿಗೆ ಬಿಲ್ವಪತ್ರೆ ಇಡಬೇಕು, ಕೃಷ್ಣನಿಗೂ ವಿಷ್ಣುಗೂ ಬಿಲ್ವಪತ್ರೆ ತುಂಬಾ ಶ್ರೇಷ್ಠ ನೋಡಿ. ಆದ್ದರಿಂದ ಹರಿಹರ ಇಬ್ಬರು ಒಂದೇ ಅವರು, ಆದ್ದರಿಂದ ಈ ಥರ ನಾವು ಬಿಲ್ವಪತ್ರೆ ಇಟ್ಟು ಪೂಜೆ ಮಾಡ್ಕೋಬೇಕು ನೋಡಿ. ಕೃಷ್ಣ ಒಂದೇ ಜಗದ್ಗುರು ಅಂತಾರೆ. ಅದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಈ ಥರ ಪೂಜೆ ಮಾಡ್ಕೊಳ್ಳಿ, ನೆಮ್ಮದಿಯಾಗಿರಿ, ಸಂತೋಷವಾಗಿರಿ, ಆರೋಗ್ಯದಿಂದಿದ್ದರೆ ಅದೇ ನಮಗೆ ಎಲ್ಲ ಇದ್ದಂಗೆ ನೋಡಿ.
ನಾವು ಪ್ರತಿಯೊಂದು ಹಬ್ಬದಲ್ಲೂ ಸಡಗರದಿಂದ ಮಾಡ್ಕೊತೀವಿ. ಆವಾಗ ನಮಗೆ ಬೇರೆ ಟೆನ್ಷನ್ ಇರೋಲ್ಲ ನೋಡಿ, ಬರೀ ಅದರಲ್ಲೇ ಗಮನ ಇರುತ್ತೆ. ಆದ್ದರಿಂದ ಹಿಂದೂಗಳಿಗೆ ಪ್ರತಿಯೊಂದು ತಿಂಗಳಿಗೂ ಒಂದೊಂದು ಹಬ್ಬ ಕೊಟ್ಟಿದ್ದಾರೆ. ಇನ್ನು ಶ್ರಾವಣ ಬಂತು ಅಂತಂದರೆ ಸಾಕು, ಪ್ರತಿಯೊಂದು ದಿನವೂ ಹಬ್ಬನೇ ನೋಡಿ. ಇವತ್ತು ಶ್ರಾವಣ ಶುಕ್ರವಾರ, ಮತ್ತು ಕೃಷ್ಣಾಷ್ಟಮಿ, ಎರಡನ್ನೂ ಒಂದೇ ದಿನ ಬಂದಿದೆ ನೋಡಿ. ಈ ಥರ ನಾವು ಪ್ರತಿಯೊಬ್ಬರೂ ನಮ್ಮ ಮನೆಯಲ್ಲಿ ನೋಡಿ, ಇದು ನಮ್ಮ ರೋಸ್ ಗಿಡದಲ್ಲಿ ಬಿಟ್ಟಿರೋವಂಥ ಹೂಗಳೆ. ಈ ಥರ ನಾವು ಪೂಜೆ ಮಾಡಿಕೊಂಡು ನೆಮ್ಮದಿಯಾಗಿರೋದ್ರಿಂದ ಒಂಥರ ನಮಗೆ ಒಳ್ಳೆಯದಾಗುತ್ತೆ ನೋಡಿ, ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಯಾವಾಗಲೂ ಹಸು ಗೊಂಬೆಗಳು ತುಂಬ ಇಟ್ಕೋಬೇಕು ನೋಡಿ, ಅದು ನೈಋತ್ಯದಿಂದ ಈಶಾನ್ಯಕ್ಕೆ ನೋಡಿದರೆ ತುಂಬಾ ಒಳ್ಳೆಯದು ಹಸು ಗೊಂಬೆಗಳನ್ನ. ನೋಡಿ ಈ ಥರ ಎಲ್ಲನೂ ಒಂದೊಂದು ವಿಗ್ರಹಗಳಾಗಲಿ, ಒಂದೊಂದು ಗೊಂಬೆಗಳಾಗಲಿ, ಇಲ್ಲ ಆದರೂ ಹೋದಾಗ ನಾವು ತೊಗೊಂಬರೋದೊಂದು ಅಭ್ಯಾಸ ಮಾಡ್ಕೋಬೇಕು ನೋಡಿ. ಅದು ನೋಡಿದಾಗಲೂ ಅದು ನಮಗೆ ಮನಸ್ಸಿಗೆ ಒಂದು ಶ್ಲೋಕ ಹೇಳಬೇಕು ಅನಿಸುತ್ತೆ ಅಲ್ವಾ. ಅದಕ್ಕೆ ದೇವ್ರ ಮನೆಯಲ್ಲಿ ಸ್ವಲ್ಪ ವಿಗ್ರಹಗಳು ಜಾಸ್ತಿ ಇದ್ರೂ ತೊಳೆಯೋ ಕಷ್ಟ ಅನಿಸಿದ್ರೂ ನಮಗೆ ಪೂಜೆ ಮಾಡೋ ಎಲ್ಲ ಶ್ಲೋಕಗಳು ಹೇಳ್ಕೊತೀವಿ, ಹಂಗಾಗಿ ನಮ್ಗೆ ಒಳ್ಳೆಯದೇ ಆಗುತ್ತೆ ನೋಡಿ. ನಾನಂತೂ ಹಂಗೆ ಮಾಡ್ತೀನಿ, ನೀವು ರೂಢಿ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಯಾರೇ ಕಷ್ಟದಲ್ಲಿರಲಿ ದೇವ್ರನ್ನ ನಂಬಬೇಕು ನೋಡಿ. ಬೇರೆಯವರು ಯಾರನ್ನ ನಂಬಿದ್ರೂ ಬಿಟ್ಟರು ದೇವ್ರನ್ನ ಮಾತ್ರ ಬಿಡಬಾರ್ದು ನೋಡಿ. ಎಲ್ಲ ನೀನೇ, ನಿನಗೆ ಅರ್ಪಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು ದೇವ್ರ ಹತ್ರ ನಾವು ಬಿಡ್ಕೋಬೇಕು ನೋಡಿ. ಆವಾಗಲೇ ನಮಗೆ ಒಂದು ದಿನ ಅಲ್ಲ ಒಂದು ದಿನ ಒಳ್ಳೆಯದಾಗುತ್ತೆ. ಪ್ರತಿಯೊಬ್ಬರು ಅವರವ್ರಿಗೆ ಏನು ತಕ್ಕಾಗೆ ಇದ್ದಂಗೆ ಭಕ್ತಿ ಮುಖ್ಯ, ಏನಿದ್ರೆ ಅದರಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೋಬೇಕು ನೋಡಿ. ಪ್ರತಿಯೊಬ್ಬರ ಮನೆಯಲ್ಲೂ ನಮ್ಮ ಸಂಪ್ರದಾಯ ಏನಿದೆಯೋ ಅದನ್ನು ಬಿಡದೀರಾ ಮಾಡ್ಕೊಂಡು ಬರಬೇಕು ನೋಡಿ. ಆವಾಗಲೇ ಒಂಥರ ಮನೆಗೆ ಒಳ್ಳೆಯದಾಗೋದು. ಮನೆ ದೇವರಾಗಲಿ ವ್ರತಗಳಾಗಲಿ ಬಿಡಬಾರ್ದು ನೋಡಿ. ಯಾರೇ ಆಗಲಿ, ಎಷ್ಟು ಕಷ್ಟನೇ ಆಗಲಿ, ಅವರು ಎಷ್ಟಿದ್ರೆ ಅಷ್ಟರಲ್ಲೇ ಮಾಡ್ಕೋಬೇಕು ನೋಡಿ. ಅಷ್ಟು ಇಷ್ಟಲ್ಲ, ಎಷ್ಟಿದ್ರೆ ಅಷ್ಟರಲ್ಲೇ ಮಾಡಿಕೊಂಡು ಪೂಜೆ ನೈವೇದ್ಯ ಏನು ಕೊಟ್ಟರೆ ಅಷ್ಟು ನಮಗೆ ಪೂಜೆ ಮಾಡ್ಕೋಬೇಕು ನೋಡಿ. ಆವಾಗಲೇ ಒಂದು ಒಳ್ಳೆ ಆಗುತ್ತೆ ನೋಡಿ, ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ. ದೇವ್ರ ಪೂಜೆ ಯಾರೂ ಬಿಡಬಾರ್ದು ನೋಡಿ. ಪ್ರತಿಯೊಬ್ಬರೂ ದೇವ್ರ ಪೂಜೆ ಮಾಡೋದು ಅಭ್ಯಾಸ ಮಾಡ್ಕೋಬೇಕು ನೋಡಿ. ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಟೈಮ್ ಆದರೂ ಒಂದು 10 ನಿಮಿಷ ಮನೆ ದೇವ್ರ ಮನೇಲಿ ಕೂತ್ಕೊಂಡು ಶ್ಲೋಕಗಳೆಲ್ಲ ಹೇಳ್ಕೊಂಡು ಒಂದು ಮನಸ್ಸಿಗೆ ಸಮಾಧಾನ ನೋಡಿ. ಎಷ್ಟೇ ಟೆನ್ಷನ್ಗಳಿರಲಿ ಈ ಜೀವನದಲ್ಲಿ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಒಂದಿದ್ದರೆ ಎಲ್ಲ ಜಯಿಸ್ಕೋಬೋದು ನೋಡಿ. ಅದರಿಂದ ಬೇಗ ಕಾಯಿಲೆಗಳು ಬರೋದರಿಂದ ಒಂದು 10-10 ನಿಮಿಷ ದೇವ್ರ ಮನೆಯಲ್ಲಿ ಧ್ಯಾನ ಮಾಡಬೇಕು. ಅದು ಒಂಥರ ಮೆಡಿಟೇಷನೂ ಆಗುತ್ತೆ ನಿಮಗೆ, ಪೂಜೆನೂ ಆಗುತ್ತೆ. ಮನೆಗೂ ಒಂದು ದೀಪ ಹಚ್ಚೋದು ರೂಢಿ ಮಾಡ್ಕೋಬೇಕು. ಪ್ರತಿಯೊಬ್ಬರೂ ಮಾಡ್ಕೋಬೇಕು ನೋಡಿ ಮನೆಯಲ್ಲಿ ಬೆಳಗ್ಗೆ ಸಂಜೆ. ಅದು ಒಂಥರ ಒಳ್ಳೆ ಇದು ನೋಡಿ, ಅದು ಒಂಥರ ಮನೆಗೆ ಒಳ್ಳೆಯದೇ ಆಗುತ್ತೆ ನೋಡಿ. ಆ ಥರ ಮಾಡೋದ್ರಿಂದ ಒಂದು ಕಳೆ ಬರುತ್ತೆ, ದೇವ್ರ ಮನೆಯಲ್ಲೇ ಕಳೆ ಬರುತ್ತೆ, ಮನೆಗೂ ಒಂದು ಕಳೆ ನೋಡಿ. ದೇವ್ರ ದೀಪ ಹಚ್ಚಿದ ಮೇಲೇ ಮನೆ ಮುಂದೆ ರಂಗೋಲಿ, ದೇವ್ರ ಮನೇಲಿ ದೀಪ, ಅದು ಒಂದಿದ್ದರೆ ನಾವು ಎಷ್ಟು ಮನೆಗೆ ಎಷ್ಟು ಅಲಂಕಾರವಾಗಿರುತ್ತೆ. ಪ್ರತಿಯೊಬ್ಬರ ಮನೆಗಳಲ್ಲೂ ಇದೊಂದು ರೂಢಿ ಮಾಡ್ಕೋಬೇಕು ನೋಡಿ. ಎಷ್ಟೇ ಕಷ್ಟ ಬರಲಿ, ಯಾರ ಹತ್ರನೂ ನಮ್ಮದು ಹೇಳ್ಕೊಳ್ಳೋಕೆ ಹೋಗಬಾರ್ದು ನಮ್ಮ ಕಷ್ಟಗಳನ್ನ, ದೇವ್ರ ಹತ್ರ ಮಾತ್ರನೇ ಹೇಳ್ಕೋಬೇಕು ನೋಡಿ. ಆವಾಗ ನಮಗೆ ಒಂದಲ್ಲ ಒಂದು ದಿನ ಫಲಿಸುತ್ತೆ ನೋಡಿ. ಅದು ನಮ್ಮ ಕಷ್ಟ ಯಾವಾಗಲೂ ದೇವ್ರ ಹತ್ರ ಒಂದು 10 ನಿಮಿಷ ಕೂತ್ಕೊಂಡು ನೀವು ದೇವ್ರ ಮನೇಲಿ ಹೇಳ್ಕೊಂಡ್ರೆ ಸಾಕು ನೋಡಿ. ನಮ್ಮ ಮಕ್ಕಳು ದೊಡ್ಡವರಾಗೋಷ್ಟರಲ್ಲೇ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿಬಿಡುತ್ತೆ. ಚಿಕ್ಕವರಾಗಿ ಒಂದು ಸ್ವಲ್ಪ ಕಷ್ಟ ಇದ್ದರೆ ದೊಡ್ಡ ಮಕ್ಕಳಾದಮೇಲೆ ಮತ್ತೆ ಹಾಗೆ ಪರಿಹಾರ ಆಗಿಬಿಡುತ್ತೆ. ಎಲ್ಲರಿಗೂ ಒಂದೊಂದು ಥರ ಕಷ್ಟ ಇದ್ದೇ ಇರುತ್ತೆ. ಈ ಥರ ಹಬ್ಬದ ದಿನ ನೆಮ್ಮದಿಯಾಗಿ ದೇವ್ರು ನೆನೆಸ್ಕೊಂಡು ಶ್ಲೋಕಗಳು ಹೇಳ್ಕೊಂಡು ಈ ಥರ ಅಲಂಕಾರಗಳು ಮಾಡಿಕೊಂಡು ಪೂಜೆ ಮಾಡೋದರಿಂದ ಒಂಥರ
ಸ್ವಲ್ಪತ್ತಾದರೂ ನಮಗೆ ಮರೆತು ಬಿಡ್ತೀವಿ ನೋಡಿ ಎಲ್ಲ ನಮ್ಮ ಕಷ್ಟಗಳೆಲ್ಲನೂ. ನೀವು ಪ್ರತಿಯೊಬ್ಬರೂ ನೋಡಿ ಇದೇ ಥರನೇ ಅಲಂಕಾರ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡೋಕ್ಕೂ, ಚೆನ್ನಾಗಿರುತ್ತೆ, ಕಳೆನೂ ಇರುತ್ತೆ ನೋಡಿ ಮನೆಗೆ ಒಂದು. ನಾವು ಎಷ್ಟೋ ಖರ್ಚು ಮಾಡ್ತೀವಿ, ಒಂದಷ್ಟು ಪೂಜೆಗೆ ಅಂತೂ ಮಾಡ್ಕೋಬೇಕು ನೋಡಿ ಪ್ರತಿಯೊಬ್ಬರು. ನೋಡಿ ಈ ಚೋಪೇಕಾಯಿಗಳು ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಗಿಡದಲ್ಲಿ, ಇನ್ನೂ ದಪ್ಪ ಬಿಡುತ್ತೆ ನೋಡಿ. ಇವಾಗ ಲಾಸ್ಟ್ ಇದು ಸೀಸನ್ನು, ಇದು ನಿಮ್ಗೆ ತೋರಿಸಿದ್ದೀನಿ ನಮ್ಮ ಗಿಡಗಳೆಲ್ಲನು. ಈ ಥರ ಪ್ರತಿಯೊಬ್ಬರ ಮನೆಯಲ್ಲೂ ಪೂಜೆಗಳು ಮಾಡ್ಕೋಬೇಕು. ಬಿಲ್ವಪತ್ರೆ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಂಬಂದಿಟ್ಕೊಂಡು ಸ್ವಲ್ಪ ಸ್ವಲ್ಪ ಬಾಕ್ಸಲ್ಲಿ ಇಟ್ಕೊಂಡು ದಿನ ಪೂಜೆಗೆ ಒಂದೊಂದು ದಳ ಇಡ್ರಿ ಸಾಕು. ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಇರ್ತಾರೆ ಅದರಲ್ಲಿ. ವಿಷ್ಣುಗೆ ತುಂಬ ಇಷ್ಟ, ಈಶ್ವರನಿಗೂ ತುಂಬಾ ಇಷ್ಟ ನೋಡಿ. ಅದಕ್ಕೆ ಬಿಲ್ವಪತ್ರೆ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಂಬಂದಿಟ್ಕೊಂಡು ಪೂಜೆ ಮಾಡಿ ನೋಡಿ. ನಮ್ಮ ಉಯ್ಯಾಲೆಯಲ್ಲಿ ನಮ್ಮ ಕೃಷ್ಣ ಬೆಣ್ಣೆ ತಿನ್ಕೊಂಡು ಕೂತ್ಕೊಂಡು ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ ನೋಡಿ. ಈ ಥರ ಅಲಂಕಾರ ನೋಡಿ ಒಂಥರ ಎಷ್ಟು ಕಳೆ ಅನಿಸುತ್ತೆ ಅಲ್ವಾ. ನಾವು ಎಲ್ಲೋ ಶೋಕೇಸಲ್ಲಿ ಇಡೋವಾಗ ಅಷ್ಟು ಕಳೆ ಇರಲ್ಲ. ಅದೇ ಒಂದು ವಿಗ್ರಹ ಆಗಲಿ ಮರಕ್ಕಾಗಲಿ ಅರಶಿನ ಕುಂಕುಮ ಹೂವು ಇಟ್ಬಿಟ್ಟು ಪೂಜೆ ಮಾಡಿದರೆ ಅದು ಒಂದು ಕಳೆ ನೋಡಿ. ಒಂದು ಮರಕ್ಕಾಗಲಿ ಬಿಡಿ, ಒಂದು ಗಿಡಕ್ಕೆ ಅರಶಿನ ಕುಂಕುಮ ಇಟ್ಟು ನಾವು ಪೂಜೆ ಮಾಡಿ ಒಂದು ರಂಗೋಲಿ ಹಾಕೋಷ್ಟರಲ್ಲೇ ಅದಕ್ಕೊಂದು ಕಳೆ ಬಂದ್ಬಿಡುತ್ತೆ. ಅದೇ ಇರೋದು ಅದರಲ್ಲಿ ಮಹಿಮೆ ಅಂತಾರಲ್ಲ ಆ ಥರ. ಪ್ರತಿಯೊಬ್ಬರೂ ನಮ್ಮ ಚಾನಲ್ ನೋಡ್ತಾಯಿದ್ರೆ ನೀವು ಸಂತೋಷವಾಗಿರಿ, ನಿಮ್ಮ ಮನೆಯಲ್ಲಿ ಈ ಥರ ಖುಷಿ ಖುಷಿಯಾಗಿ ಹಬ್ಬ ಮಾಡ್ಕೊಳ್ಳಿ. ಯಾರು ಬೇಕಾದ್ರೂ ಮಾಡ್ಕೋಬೋದು. ಹಬ್ಬ ಇಲ್ಲದೆ ಇರೋರು ಇರೋರು ಎಲ್ಲರೂ ದೇವ್ರನ್ನ ನೆನೆಯೋದ್ರಲ್ಲಿ ಏನು ತಪ್ಪಿಲ್ಲ. ಆದ್ದರಿಂದ ಎಲ್ಲರೂ ಪ್ರತಿಯೊಬ್ಬರೂ ಮಾಡ್ಕೋಬೋದು ನೋಡಿ. ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಇದೇ ಥರ ನೀವು ಪೂಜೆಗಳು ಮಾಡಿಕೊಂಡು ಸಂತೋಷವಾಗಿರಿ. ಎಲ್ಲರಿಗೂ ಆ ಕೃಷ್ಣ ಪರಮಾತ್ಮ ಆಯುರಾರೋಗ್ಯ ಕೊಟ್ಟು ಅಷ್ಟೈಶ್ವರ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ, ನಿಮ್ಮನ್ನು ಕಾಪಾಡಲಿ, ನಮ್ಮನ್ನು ನಮ್ಮ ಸಂಸಾರನ್ನು ಕಾಪಾಡಲಿ. ನೋಡಿ ಇವಾಗ ಪೂಜೆ ಎಲ್ಲ ಆದಮೇಲೆ ಆರತಿ ಬೆಳೆದ್ಬಿಟ್ಟು ಮತ್ತೆ ಆ ನೀರು ಗಿಡದ ಮೇಲೆ ಹಾಕ್ಬೇಕು. ದೇವ್ರಿಗೆ ತೆಗೆದಿರೋ ಆರತಿ ನೀರು ದಾರಿಯಲ್ಲಿ ಹಾಕ್ಬಾರ್ದು, ಹಸಿರು ಗಿಡದ ಮೇಲೆ ಹಾಕ್ಬೇಕು ನೋಡಿ. ದೇವರಿಗೆ ಆರತಿ ತೆಗಿಲೇಬೇಕು ರಾತ್ರಿ. ಯಾವುದೇ ಒಂದು ನಾವು ಪೂಜೆ ಮಾಡಲಿ ಈ ಥರ ಎರಡು ದೀಪ ಇಟ್ಟು ನೋಡಿ ಈ ಥರ. ಈ ಥರ ದೀಪದಿಂದ ದೀಪ ಬೆಳಗಿಸ್ಕೋಬೇಕು ನೋಡಿ. ಕೃಷ್ಣ ಮುಂದೇ ಜಗದ್ಗುರು ಈ ಥರ ಆರತಿ ಮಾಡ್ಕೋಬೇಕು ನೋಡಿ ದೇವರಿಗೆ. ಇದು ಆರತಿ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಬ್ಬರ ಮನೆಗೂ ಒಳ್ಳೆಯದಾಗುತ್ತೆ ನೋಡಿ. ಯಾವಾಗಲೂ ದೇವರು ಈ ಥರ ಆರತಿ ಮಾಡೋದು ಅಭ್ಯಾಸ ಮಾಡ್ಕೋಬೇಕು ನೋಡಿ. ಎರಡು ಜೋಡಿ ದೀಪಗಳಲ್ಲಿ ಈ ಥರ ಕೆಂಪು ನೀರು ಮಾಡಿ ಆರತಿ ಮಾಡಬೇಕು. ಈ ನೀರು ತಗೊಂಡೋಗಿ ಹಸಿರು ಗಿಡದ ಮೇಲೆ ಹಾಕ್ಬೇಕು ನೋಡಿ. ಈ ಥರ ಪ್ರತಿಯೊಬ್ಬರ ಮನೆಯಲ್ಲೂ ಈ ಥರ ಪೂಜೆ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ, ಅವರ ಸಂಸಾರ ಇನ್ನಷ್ಟು ಚೆನ್ನಾಗಿ ಆಗಿಬರುತ್ತೆ ನೋಡಿ. ಎಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಅಷ್ಟೈಶ್ವರ್ಯ ಕೊಟ್ಟು ಆ ಕೃಷ್ಣ ಪರಮಾತ್ಮ ಕಾಪಾಡಲಿ ಪ್ರತಿಯೊಬ್ಬರಿಗೂ. ನಮ್ಮ ಚಾನೆಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ. ಕೃಷ್ಣ ಮುಂದೆ ಜಗದ್ಗುರು.
ಥರ ನೀವೂ ಮಾಡ್ಕೊಳ್ಳಿ ಪೂಜೆಗಳು. ಪ್ರತಿಯೊಬ್ಬರ ಮನೆಯಲ್ಲೂ ಈ ಥರ ಪೂಜೆ ಮಾಡೋದು ಅಭ್ಯಾಸ ಮಾಡ್ಕೋಬೇಕು ನೋಡಿ. ಈ ಥರ ಮಾಡ್ಕೊಡೋದ್ರಿಂದ ಏನೋ ನಾವು ಗೊತ್ತಿಲ್ಲಿರೋ ಏನೋ ಒಂದು ಮಾಡಿದ್ರೂ ಅದು ಒಳ್ಳೆಯದೇ ಆಗುತ್ತೆ ನೋಡಿ. ದೇವರಿಗೆ ಬತ್ತಿಗಳು ಇಡುವಾಗ ಸುವಾಸನೆಯಾಗಿರುವಂಥ ಅಗರಬತ್ತಿಗಳು ಬೆಳಗಿಸ್ಬೇಕು ನೋಡಿ. ಯಾವಾಗ್ಲೂ ಅಷ್ಟೆ ಸ್ಮೆಲ್ ಚೆನ್ನಾಗಿರುತ್ತಲ್ವ, ಆ ಥರದ್ದೇ ಬಳಸಬೇಕು ನೋಡಿ. ಪ್ರತಿಯೊಬ್ಬರಿಗೂ ಆಯುರಾರೋಗ್ಯ ಕೊಟ್ಟು ಅಷ್ಟೇಶ್ವರ ಕೊಟ್ಟು ಕಾಪಾಡಲಿ. ಎಂಜಲಲಿತ ಕೃಷ್ಣಾಷ್ಟಮಿ ದಿನ ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.